ಜಗದ್ಗುರು ಮಾತೆ ಗಂಗಾದೇವಿ ತಾಯಿಯವರು ಶ್ರೀ ಶರಣಾರ್ಥ ಭಕ್ತ ಅರ್ಪಿಸಿತ ಸೃಷ್ಟಿಕರ್ತ ಲಿಂಗದೇವ ಧರ್ಮಗುರು ಬಸವಣ್ಣನವರ ಶ್ರೀಪಾದಕ್ಕೆ ಅನಂತ ಶರಣಾರ್ಥ ಅರ್ಪಿಸ್ತಾ ವೇದಿಕೆ ಮೇಲೆ ಆಸರಣರಂತ ಎಲ್ಲ ಪೂಜ್ಯರಿಗೂ ಹಿರಿಯರಿಗೂ ರಾಷ್ಟ್ರೀಯ ಬಸವ ಮುಖಂಡರಿಗೂ ಹಾಗೂ ಮುಂದೆ ಕುಳಿತಂತ ಎಲ್ಲ ಶರಣ ಆತ್ಮಗಳಿಗೆ ಅನಂತ ಧನ್ಯವಾದಗಳನ್ನ ಅನಂತ ಶರಣಾರ್ಥಗಳನ್ನ ಅರ್ಪಿಸ್ತಾ ಇವತ್ತು ನಿಜವಾಗೂ ಬಹಳ ಆನಂದ ನನಗೆ ಈ ಸಭೆ ತಂತು. ಆ ಕಡೆ ನಮ್ಮ ಸೋಮಶೇಖರ್ ಪಾಟೀಲ್ ಅಪ್ಪವರು, ಈ ಕಡೆ ರಾಷ್ಟ್ರೀಯ ಬಸವದ ರಾಷ್ಟ್ರೀಯ ಅಧ್ಯಕ್ಷರು ಬಸವರಾಜ್ ಧನ್ನೂರ್ ಅವರು, ನಡುವೆ ಇದೊಂದು ಹಡಗು, ಒಂದು ಭವ್ಯವಾದ ಟ್ರೈನ್ ಹೋಗ್ತಾ ಇದೆ. ಇಂಜಿನ್ ಆಗಿ ನಮ್ಮ ರಾಷ್ಟ್ರೀಯ ಬಸವದಳದ ರಾಷ್ಟ್ರಾಧ್ಯಕ್ಷ ಧನ್ನೂರ್ ಅವರು ಇದ್ದಾರೆ, ಹಿಂದೆ ಗಾರ್ಡ್ ಆಗಿ ನಮ್ಮ ಸೋಮಶೇಖರ್ ಪಾಟೀಲ್ ಅಪ್ಪ ಇದ್ದಾರೆ. ಈ ಒಂದು ರಾಷ್ಟ್ರೀಯ ಬಸವದಳ ಅಭೂತಪೂರ್ವವಾಗಿ ಬಹಳ ಸ್ಪೀಡ್ ಅಲ್ಲಿ ಈ ಜಗತ್ತನ್ನೇ ಮುಟ್ಟುವಂತ ಶಕ್ತಿ ಪಡೆದುಕೊಳ್ಳಿ ಅಂತ ಹೇಳಿ ನಾನು ಇವತ್ತಿನ ದಿನ ಪೂಜ್ಯ ಮಾತಾಜಿಯವರ ಸಾಕ್ಷಿಗೆ ಆಶಿಸ್ತಾ ಇದ್ದೇನೆ. ನಿಜವಾಗೂ ಈ ಒಂದು ರಾಷ್ಟ್ರೀಯ ಬಸವದಳ ಇವತ್ತು ನಿಜಗೋಣಾನಂದ ಸ್ವಾಮೀಜಿಗಳ ಒಂದು ಏನು ಪಕ್ವವಾದ ಮಾತುಗಳು, ನಾನು ಹೇಳುವಂತ ಶಬ್ದಗಳು ಅವರ ಮಾತಿನ ದಾಟಿಯಲ್ಲಿ ಎಂತ ಪಕ್ವತೆ ಇತ್ತು ಅಂತಂದ್ರೆ ಬಹಳ ನನಗೆ ಆನಂದ ತಂದಿದೆ. ಬಹಳ ಈ ಒಂದು ನಮನಗಳ ನುಡಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹಿಂದೆಂದು ಕಂಡು ಕೇಳರಿಯದ ಭಾರಿ ಭೇರಿ ಮೊಳಗಿತು, ಹಿಂದೆಂದು ಕಂಡು ಕೇಳರಿಯದ ಭಾರಿ ಭೇರಿ ಮೊಳಗಿತು, ಬಸವ ಸಾಹಿತ್ಯದ ಬಹುನಾದ ಮಾರ್ಧನಿಗೊಂಡು ಮುಗಿಲೇರಿತು, ಲಿಂಗಾನಂದ ಅಪ್ಪಗಳ ಶ್ರಮ ಜೀವನ ಸಾರ್ಥಕಗೊಂಡಿತು, ಮಾತೆ ಮಹಾದೇವಿ ತಾಯಿಯ ಸಂಕಲ್ಪವೆಲ್ಲ ನನಸಾಯಿತು, ಕಾಲಜ್ಞಾನದ ನುಡಿಗಣನಗಳೆಲ್ಲ ಅಪ್ಪರದಿ ಚೆಲ್ಲಿ ಬರುತ್ತಿರುವಲ್ಲಿ, ಸದ್ದಿಲ್ಲದೆ ಸಂಕಲ್ಪಗಳು ಸಾರಿ ಸಾರಿ ಸಂಭ್ರಮಿಸಿ ಗದ್ದುಗೆ ಏರುವಲ್ಲಿ, ಭೂಮಿಗೆ ಬೆಳಕಾಗಿ ಬಸವ ಧರ್ಮಕ್ಕೆ ಸಿರಿಯಾಗಿ ಅರಳುವಲ್ಲಿ, ಕರುಣಾಳು ಲಿಂಗದೇವನ ಕೃಪೆ ಧಾರೈಸಿ ಸಾರ್ಥಕ ಪಡೆವಲ್ಲಿ, ನಾರಿಯೊಬ್ಬಳು ಬಂದು ಭಾರಿ ಅಬ್ಬರ ಹೊತ್ತು ಆರೂಢ ಭಿಕ್ಷವ ಬೇಡಿಯಾಳು ಸುವಿ, ವೀರ ಬಸವಣ್ಣ ಬರುವಾಗ ಸುವಿ, ಮತ್ತಿನ್ನು ವೀರ ಬಸವಣ್ಣ ಬರುವಾಗ ಸುವಿ. ಆಹಾ ಎಂತಹ ಅದ್ಭುತ ಉದಯ ಭಾಗ್ಯೋದಯ ಭುವಿಯಲ್ಲಿ, ಲಿಂಗಾನಂದ ಅಪ್ಪಗಳ ಬಸವ ಪ್ರಜ್ಞೆ ಜನ ಜಾಗೃತಿ ಗೈಯವಲ್ಲಿ, ಅರಳಿದ ಬಸವ ಚಿತ್ ಪ್ರಭೆ ಬೆರಗಾಗುವಂತೆ ಎಲ್ಲರ ಗಮನ ಸೆಳೆವಲ್ಲಿ, ದುರ್ಗದ ದುರ್ಗೆ ಅರಿಷಡ್ ವೈರಿಗಳ ಮೆಟ್ಟಿ ಕಟ್ಟಿಗಳು ಮತ್ತೊಮ್ಮೆ ಬಸವ ಧರ್ಮವನ್ನು ಶಿಸ್ತಿನಲ್ಲಿ ಗತ್ತಿನಲ್ಲಿ, ತಂದೆ ಬಸವಂಗೆ ಶರಣರ ಬಲಿದಾನಕ್ಕೆ ವಚನ ನುಡಿ ಗಣನಕ್ಕೆ ಸಂದ ಗೌರವದ ಸೌರಭವ ಪಸರಿಸುವುದಕ್ಕೆ ಮಾತಾಜಿಯ ಆಗಮನಕ್ಕೆ, ಗದ್ದಲ ಗುಡಿಗೇರಿತು ಮುಟ್ಟು ಮೈಲಿಗೆಯಾಗುವ ಹೆಣ್ಣು ಪಟ್ಟವೇರುವುದೆಂತೂ ಗಟ್ಟಿಗೊಳಿಸಿದರು ತಾವು ಕೊಟ್ಟ ವಚನಕ್ಕೆ ಬರುಜಟ್ಟಿ ಲಿಂಗಾನಂದ ಅಪ್ಪಗಳು ಅಕ್ಕನ ಪೀಠಕ್ಕೆ, ಏರುತಲಿ ವೈರಾಗ್ಯ ನಿಧಿ ಅಕ್ಕನ ಪೀಠವನು ಸಾರುತಲಿ ಎಡೆಬಿಡದೆ ಬಸವ ಧರ್ಮವನು, ಕಾರಣರಾದರು ಮಹಿಳೆಗೊಂದು ಸ್ಥಾನಮಾನಕ್ಕೆ ಬಸವಾದಿ ಶರಣರ ಸಂಕಲ್ಪವನು, ಊದಿದರು ಕಹಳೆಯನ್ನು ಜಾಗೃತಿಗೊಳ್ಳಲು ಬಸವ ಸಂಕುಲವನು, ಸಾಕಾರಗೊಳಿಸಿದರು ಸಂಗಮದಿ ಬಸವ ಧರ್ಮ ಪೀಠವನು ಗುರು ಋಣವನು, ಬಸವ ಪೀಠವು ಎಂದು ಹೊಸದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ಜಗವಗೆ ವಶವಾಗದಿಗುದೇ ಸರ್ವಜ್ಞ, ಮೊಳಗಿತು ಬಸವ ಪ್ರಜ್ಞೆಯು ಮಾರ್ಧನಿಗೊಂಡಿತು ಶರಣಗಣದಲ್ಲಿ, ಕರುಳ ಬಳ್ಳಿಗಳೆಲ್ಲ ಒಂದಾಗಿ ಸೇರಿ ಶರಣ ಸಂಗಮದಲ್ಲಿ, ಆಡುತ್ತ ಪಾಡುತ್ತ ಒಡನಾಡುತ್ತ ಲಿಂಗಾಂಗ ಯೋಗದ ತ್ರಾಟಕದಲ್ಲಿ, ಅಮೃತವ ಸವಿದು ಮನ ತಣಿಯಿತು ಬಸವಾತ್ಮಜೆಯ ಕರುಳ ಕರೆ ಬೆಸುಗೆಯಲ್ಲಿ, ಶರಣರ ಕರುಳಿನ ಕರೆಯುತ ಕೇಳಿಸದೆ ನಿನ್ನ ಋಣ ತೀರಿಸುವ ಛಲವುತ ಮೊಳೆಯದೆ, ವಚನವಾಮಯವನ್ನು ನಮಗಾಗಿ ರಕ್ಷಿಸಲು ಬಲಿದಾನಗೈದವರ ಮಹತ್ಯಾಗ ಅರಿಯಯ, ಒಟ್ಟುಗೂಡಿತು ಜನವು ಗಟ್ಟಿಗೊಳಿಸುತ್ತ ಲಿಂಗಾಯತ ಧರ್ಮವನು, ಕಟ್ಟಿದರು ಬಸವ ದಳಗಳನ್ನು ನಾಡಿನುದ್ದಕ್ಕೂ ತತ್ವದ ತಳಹದಿಯಲ್ಲಿ, ಪಟ್ಟು ಹಿಡಿದು ಸಾಧಿಸಿದರು ಬಸವ ವಚನದಲ್ಲಿ ಲಿಂಗದೇವನ ಅಂಕಿತವ, ಹಿಟ್ಟು ಮಾಡಿದರು ನಾದಿದರು ರೊಟ್ಟಿ ತಟ್ಟಿ ಸುಟ್ಟರು ಅಹಂಕಾರವನು ಶರಣರ ಪ್ರಸಾದಕ್ಕೆ, ಒಂದೆರಡೆಲ್ಲ ಸಾಧನೆಗಳು ಸರಮಾಲೆ, ಒಂದೆರಡೆಲ್ಲ ಸಾಧನೆಗಳು ಸರಮಾಲೆ, ಸಾರ್ಥಕತೆಯ ಸಂಪೂರ್ಣ ಜೀವನದ ಮೇರು, 73 ಸಂವತ್ಸರಗಳ ಸುವರ್ಣ ಸಂಭ್ರಮದ ಅಪೂರ್ವ ಮಹಾತೇರು, ಮಹಾಮನೆ ಮಹಾಮಠವ ಕಟ್ಟಿ ಬಸವ ಭಕ್ತರಿಗೆ ಸರಿ ದಾರಿ ಸಾರಿ
ವಚನ ವಾಂಗ್ಮಯವ ಪರಿಪರಿನಾದ ಸುಜ್ಞಾನದಿ ತೊಳಗಿ ಬೆಳಗಿ ತೋರಿದರು. ನಮನಗಳು ತಾಯಿ, ನಮನ ನಿಮ್ಮ ಘನ ವ್ಯಕ್ತಿತ್ವಕ್ಕೆ. ನಿಮ್ಮೊಡನೆಯೇ ಸವೆದ ನಮ್ಮ ದಿನಗಳ ಮನನಕ್ಕೆ ಕವನವಾಯಿತು ನಿಮ್ಮ ಆ ದಿನಗಳ ನೆನೆಯನೊಡನೆ. ಆತ್ಮಕ್ಕೆ ಹಸನವಾಯಿತು ಹೂವಿನೊಡನೆ ನಾರು ಬಸವಂಗ ಅರ್ಪಿತವಾಯಿತೆನ್ನ ಬಾಳ ಚುಕ್ಕೆ. ಶರಣು ಶರಣಾರ್ಥಿ. ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು ಬೆಳಗು ತಲಿ ಲಿಂಗಯೋಗಿ ಬಯಲಾದೆ ಲಿಂಗಲೀಲೆಯಲಿ ಪ್ರಶಾಂತ ನಂದಾದೀಪ ಮಾತೆ ಎಡಬಲದಲ್ಲಿ ಪ್ರಸೀದಳ ಗೈತಾಯೆ ಲಿಂಗದೇವನ ಪೂಜಯಲಿ ಲಿಂಗದೇವ